ಇದ ಪ್ರಕಾರ ಹೋಗ್ತಿರತಕ್ಕ ಹೋಗ್ತದ. ಒಂದು ಹಿರಿಯರು ಎಲ್ಲರೂ ಏನ್ ಕೇಳ್ಕೊಂಡಾರಂದ್ರೆ ಅದು ಕಮಿಟಿ ವತಿಯಿಂದ ಹೇಳ್ತಾ ಇದ್ದೀನಿ, ಯಾಕಂತ ಕೇಳಿದ್ರೆ ಹರದೇಶ್ ನಾಗೇಶಿ ಹಾಡ್ತಕ್ಕಂತ ಕಲಾವಿದ್ರು ಬೇಗ ಮುಗಿಸ್ತಾರೆ ಸಂದಗಳನ್ನ. ನೀವು ಒಂದೊಂದು ತಾಸು ಇಲ್ಲಕತ್ತಿದ್ರಿ, ಎಷ್ಟು ಸಾಧ್ಯ ಅದನೋ ಇಷ್ಟ ಕಡಿಮೆ ಮಾಡತ್ ಹೇಳುದಿಲ್ಲ ನಾನು, ನಿಮಗೆ ಸ್ವಲ್ಪ ಒಂದು 5-10 ನಿಮಿಷ ಕಡಿಮೆ ಮಾಡಿ ಇನ್ನೊಂದು 2-3 ಸಂದರೆ ಹಾಡಾಕ್ ಕೇಳ್ಬೇಕತ್ ಎಲ್ಲಾರದು ಪ್ರೇಮ ಅದ. ಅಷ್ಟ್ರೊಳಗ ನಿಮಗೆ ಎಷ್ಟು ಬಂದ್ ನಿಮಗೇನು ವೇಳೆ ಕೊಟ್ಟತ್ತೆ ಅಷ್ಟ್ರಾಗ ನೀವ್ ಯಾವ ದಾಟಿ ಹಾಡಬೇಕು, ಏನೇನ್ ಯುವಕರಿಗೆ ಏನ್ ಕೊಡ್ಬೇಕು ಅದನ್ನ ಕೊಡ್ರಿ, ಹಿರಿಯರಿಗೆ ಏನ್ ಕೊಡ್ಬೇಕು ಅದನ್ನ ಕೊಡ್ರಿ. ಯಾಕಂತ ಕೇಳಿದ್ರೆ ಎಲ್ಲಾನು ನಿಮ್ಮ ಕಡೆ ಅದ, ಸಾಹಿತ್ಯ ಎಲ್ಲ ಐತಿ. ಅದಕ್ಕೆ ನಿಮಗೆ ಸಾಹಿತ್ಯ ಸರದಾರ, ಸಾಹಿತ್ಯ ಸಾಹುಕಾರತೆ ಅಂತ ನಾವು ಕರೆದಿದ್ದೀವಿ ನಿನಗೆ. ಅಂತ ಸಾಹಿತ್ಯವನ್ನ ಎಲ್ಲರಿಗೆ ಏನ್ ಮಾಡ್ಬೇಕಂದ್ರೆ ನಿಮಗೆ ಹೇಳ್ಬೇಕು. ಆ ಕುರಿ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿ ಶ್ರೇಷ್ಠ ಸರಸ್ವತಿ ಶ್ರೇಷ್ಠ ಅಂತ ಕೇಳಿದೀವಿ. ಈಗಾಗಲೇ ಇವ್ರ ಲಕ್ಷ್ಮಿ ಬಗ್ಗೆ ಒಂದು ಉದಾಹರಣೆ ಕೊಟ್ಟಿದ್ರು ಅಷ್ಟ. ಲಕ್ಷ್ಮಿ ಬಗ್ಗೆ ಬಹಳ ಅದ ಸರ್, ಲಕ್ಷ್ಮಿ ಬಗ್ಗೆ ಬಹಳ ಅದ. ಯಾಕಂತ ಕೇಳಿದ್ರೆ ಅವ್ರಿಗೆ ಎಷ್ಟು ಗುರುನಾಥ ಕೊಟ್ಟಾನೋ, ಮಮದಾಪುರದ ನಮ್ಮ ನಾಗೇಶ್ ಅಣ್ಣವ್ರು ಮಾತಾಡ್ಯಾರ, ಅವ್ರು ಎಷ್ಟು ಗುರುನಾಥ ಕೊಟ್ಟಾನೋ ಅಷ್ಟು ಮಾತಾಡ್ಯಾರ. ಮುಂದಿನ ಸಂದಿಗೆ ಅಣ್ಣ ಅವ್ರು ಹೇಳಿದ್ರೆ ಏನಂದ್ರೆ, ಕಮಿಟಿ ಅವ್ರು ನೀವು ಸರ್ ಕುರಿಗಳು ಯಾರು ಕಾದಾರಪ್ಪ ಅಂತ ಕೇಳಿದ್ರ, ಎಲ್ಲ ನಮ್ಮವ್ವ ಚಿಂಚಲಿ ಮಾಯವ ಬೀರದೇವರ ಮಾಲಿಗ್ರಯ್ಯ ಕುರಿಗಳನ್ನ ಕಾದಾನ, ನಾ ಹೆಂಗ ಮಾತಾಡ್ಲಿ ಅನ್ನತಕ್ಕಂಥದ್ದು ಅವನಲ್ಲಿ ಭಾವ ಬಂದದ ಸರ್. ಅದಕ್ಕೇನದ, ಕುರಿ ಯಾರು ಕಾದಾರಲ್ಲ ಅವ್ರ ಇತಿಹಾಸ ನೀ ಹೇಳ, ಕುರಿದಿಂದ ಯಾರಿಗೆ ಏನೇನಾಗೈತಿ ಭಾಗ್ಯ ಅದನ್ನ ಹೇಳ್ತಕ್ಕಂಥದ ಮುಂದಿನ ಸಂದಿಗೆ. ನೀ ಅಮೋಕ್ಷದಿಂದ ಹಾಡಿದ್ರು ಕೂಡ ಬೀರದೇವರಲ್ಲಿ ಮಾಡಿ ಕುರಿಗಳನ್ನ ಕಾದ ಯಾರು ಏನೇನಾಗ್ಯಾರಲ್ಲ ಅದನ್ನ ಹೇಳ್ತಕ್ಕಂಥ ಪರ್ಮಿಷನ್ ನಿನಗೇನು ಮಾಡ್ತೀವಿ ಅಂದ್ರೆ ನಾವು ಕಮಿಟಿ ಒತ್ತದ ಕೊಡ್ತೀವಿ. ಮತ್ತದನ್ನ ನೀವು ಹೇಳಲೇಪ್ಪ ಅಂತ ಕೇಳಿದ್ರೆ ನಮ್ಮ ಹುಲಿ ತಯಾರದ ಹೇಳಕ್ ಅದನ್ನೆಲ್ಲ. ಅದಕ್ಕೆ ದಯಮಾಡಿ ಈ ಸಂದಿಗೆ ಹೇಳುದು, ನೀವು ಈ ಸಂದಿಗೆ ಹೇಳುದಿಲ್ಲ, ಮುಂದಿನ ಸಂದಿಗೆ ಟೈಮ್ ಅಲ್ರಿ, ಮುಂದಿನ ಸಂದಿಗೆ ಸರ್. ಅದ ಟೈಮ್ ಅದ ಸರ್, ಟೈಮ್ ನಿಮ್ಗೆ ಏನಂತ ಹೈಕ್ ಕೊಟ್ಟೈತೆ ಅಂದ್ರೆ ಯಾಕೆ ಹೇಳ್ತಾನ ನಾಗೇಶ್ ಅಣ್ಣವ ಸರ್, ನಮಗಾದ್ರೆ ಟೈಮ್ ಹೇಳ್ತೀವಿ, ಈಚೆ ಕಡೆ ಸುಮಿತ್ರಕ್ಕ ಹೇಳುದ್ರ ಅಂತಕ್ಕಂತ ಇದ್ರ ಕೇಳ್ತಾ ಇಲ್ಲ. ಇಬ್ರಿಗೂ ಟೈಮ್ ಸರ್, ಇಬ್ರಿಗೂ ಎಟ್ಟಪ್ಪ ಅಂತ ಕೇಳಿದ್ರೆ ಅರ್ಧ ಗಂಟೆ ಅಂತ ಹೇಳ್ತಾ ಇದೀವಿ, 45 ನಿಮಿಷ ತನಕ ನಿಮಗೆ ಪರ್ಮಿಷನ್ ಅದ. 45 ನಿಮಿಷದೊಳಗೆ ನೀವ್ ಯಾವ್ಯಾವ ದಾಟಿ ಆಡ್ತಿರೋ, ಹೊಸವ ಏನ್ ಮಾತಾಡ್ತಿರೋ, ಪತ್ತಿಗಳನ್ನ ಏನ್ ತುಂಬತಿರೋ ಅದನ್ನ ಏನಂದ್ರೆ 45 ನಿಮಿಷದೊಳಗೆ ಮುಗಿಸ್ತಕ್ಕಂತ ಕೆಲಸ ನೀವು ಮಾಡ್ಬೇಕು ಅಂತ ಹೇಳಿ ಕಮಿಟಿ ವತಿಯಿಂದ 2-4 ಸರ್. ಈಗ ಇವರು ಅಂತ ಸಡಾರ್, ಅವರು ಅಂತ ಸಡಾರ್, ಈ ಸಮ ಆಗೈತೆ ಏನು 45 ನಿಮಿಷ. ಯಾಕಂತ ಕೇಳಿದ್ರೆ ಇವರಿಗೂ ಅನುಕೂಲ ಆಗ್ಬೇಕು, ಅವ್ರಿಗೂ ಅನುಕೂಲ ಆಗ್ಬೇಕು. ಮತ್ತ ಸರಸ್ವತಿ ಶ್ರೇಷ್ಠ ಲಕ್ಷ್ಮಿ ಶ್ರೇಷ್ಠ ವಿಷಯ ಹೊತ್ತಿರೋದ್ರಾಗ ನೀವು ಇಬ್ರು ಏನು ಮಾತಾಡ್ತಿರ್ಲ ಆ ಕಾಟ ಮೇಲೆ ಹೊತ್ತಿರೋ ಮುಂದೆ ಯಾವ ಹೆಚ್ಚಪ್ಪ ನೀವು ಮಾಡಿರ್ತೀರಿ ಅವನ್ನ ಹೇಳ್ಬಿಡ್ತೀವಿ ಸಭಕ್ಕೆ. ದಯಮಾಡಿ ಈ ಪದ್ಯವನ್ನು ಪ್ರಾರಂಭ ಮಾಡ್ಬೇಕಾಗಿತ್ತ ಮಲ್ಲಿವನಂತೆ ಪರಶುರಾಮ್. ಏ ಓಕೆನಾ, ಏ ಓಕೆನಾ, ಅದೇನ್ ರೆಡಿ ದೇವರಾಜ್, ಹಾ ಏನೇನು ಎಡಿಟ್ ಮಾಡ್ತಾರ ಅಂತ ಹೇಳ್ಯಾರ ನೋಡಿ, ಎಲ್ಲದೆಲ್ಲ ಆಗ್ಬೇಕಲ್ಲ, 45 ನಿಮಿಷನಾಗ ಬಂದ್ಬಿಡ. ಓಕೆ ಓಕೆ ಬಾಸ್.